ನಮಸ್ಕಾರ ಎಲ್ರಿಗೂ, ನಾನು ರಮೇಶ್ ಜಗತ್ ಮೈಸೂರು. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ನನಗೆ ಸ್ವಲ್ಪ ಆರೋಗ್ಯ ಸರಿಗೆ ಕೈ ಕೊಟ್ಟಿತ್ತು, ಆ ಕಾರಣಕ್ಕೋಸ್ಕರ ಒಂದಷ್ಟು ದಿನ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ. ಇನ್ನು ಇದು ಬಂದು SSLC ಮಾಡಿರೋರಿಗೆ ಜಾಬ್ ಇನ್ಫಾರ್ಮೇಷನ್ನ ವೀಡಿಯೋ ಆಗಿರುತ್ತೆ. ಇದು ಬಂದು ನೇರ ನೇಮಕಾತಿ, ಯಾವುದೇ ರೀತಿಯಾದಂತಹ ಎಕ್ಸಾಮ್ ಬರೆಯೋ ಹಾಗಿಲ್ಲ ಅಥವಾ ಯಾವುದೇ ರೀತಿಯಾದಂತಹ ಹಣವನ್ನು ಕಟ್ಟಬೇಕಾಗಿಲ್ಲ. SSLC ಮಾಡಿದರೆ ಸಾಕು. ಸಂಬಳ ಬಂದು 29,380 ರೂಪಾಯಿ ಸಂಬಳ ಇದೆ. ವಯಸ್ಸಿನ ಮಿತಿ ಕೂಡ 50 ವರ್ಷದವರೆಗೂ ಕೂಡ ಅಪ್ಲೈ ಮಾಡ್ಬೋದು. ಎಲ್ಲವನ್ನ ತಿಳಿಸ್ಕೊಡ್ತೀನಿ. ಇದು ಬಂದು ಪೋಸ್ಟ್ ಆಫೀಸ್ನಲ್ಲಿ ಕೆಲಸ ಆಗಿರುತ್ತೆ, ಗೌರ್ಮೆಂಟ್ ಕೆಲಸ ಆಗಿರುತ್ತೆ. ಗೌರ್ಮೆಂಟ್ ಕೆಲಸ ಅಂದ ತಕ್ಷಣ ನಮ್ಗೆ ಹೇಗೆ ಸಿಗುತ್ತೆ ಏನು ನಮ್ಗೆ ಸಿಗಲ್ಲ ಅಂತ ಅಂದ್ಬಿಟ್ಟು ದಯವಿಟ್ಟು ಅಪ್ಲೈ ಮಾಡದೇ ಇರೋಕ್ಕೆ ಹೋಗ್ಬಿಡಿ. ಯಾವುದೇ ರೀತಿಯಾದಂಥ ಎಕ್ಸಾಮ್ ಬರೆಯೋಂಗಿಲ್ಲ, ಜಸ್ಟ್ ನೀವು ಅಪ್ಲೈ ಮಾಡಿದ್ರೆ ಸಾಕು. ನಮ್ಮ ಒಂದು ಗೌರ್ಮೆಂಟ್ನಲ್ಲಿ ಸರ್ಕಾರಿ ಕೆಲಸದಲ್ಲಿ ಅತಿ ಸುಲಭವಾಗಿ ಸಿಗುವಂಥ ಕೆಲಸ ಅಂದರೆ ಇದೇನೆ, ಪೋಸ್ಟ್ ಆಫೀಸ್ ಕೆಲಸ. ಇದು ಬಿಟ್ಟರೆ ಇನ್ನು PUC ಮಾಡಿರೋರಿಗೆ ಕರ್ನಾಟಕ ಗೌರ್ಮೆಂಟಲ್ಲಿ VA ಪೋಸ್ಟ್ ಕೂಡ ಇತ್ತು ಇಷ್ಟು ವರ್ಷಗಳ ಕಾಲ. ಬರೀ ನಮ್ಮ ಒಂದು PUC ಮಾಡಿದರೆ ಸಾಕು, ಅಪ್ಲೈ ಮಾಡಿದರೆ ಮೆರಿಟ್ ಲಿಸ್ಟಲ್ಲಿ ಕೊಡ್ತಾಯಿದ್ರು. ಬಟ್ ಈ ವರ್ಷದಿಂದ ಅದಕ್ಕೂ ಎಕ್ಸಾಮ್ ಮಾಡಿಬಿಟ್ಟಿದ್ದಾರೆ. ಅಂದರೆ ಕರೋನಾ ಟೈಮಲ್ಲಿ PUC ಮಕ್ಕಳು ಸರಿಯಾಗಿ ಓದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಅದು ಎಕ್ಸಾಮ್ ಮಾಡಿಬಿಟ್ಟಿದ್ದಾರೆ. ಬಟ್ ಇದು ಪೋಸ್ಟ್ ಆಫೀಸ್ ಕೆಲಸ ಮಾತ್ರ, SSLC ಮೇಲೆ ಈಗಲೂ ಕೂಡ ಯಾವುದೇ ರೀತಿಯಾದಂತಹ ಎಕ್ಸಾಮ್ ಇಲ್ಲ. ಜಸ್ಟ್ ನೀವು ಅಪ್ಲೈ ಮಾಡಿದ್ರೆ ಸಾಕು. ಮತ್ತು ವಯಸ್ಸು ಕೂಡ 50 ವರ್ಷದವರೆಗೂ ಅಪ್ಲೈ ಮಾಡ್ಬೋದು, ಅಂದರೆ ರಿಲ್ಯಾಕ್ಸೇಷನ್ ಎಲ್ಲ ಸೇರಿಸ್ಕೊಂಡು ಜನರಲ್ ಅವರು 40 ವರ್ಷದವರೆಗೆ ಅಪ್ಲೈ ಮಾಡ್ಬೋದು. ತಿಳಿಸ್ತೀನಿ, ಪ್ರತಿಯೊಂದನ್ನು ತಿಳಿಸ್ತೀನಿ. ಸಂಬಳ ಹೇಳಿದ್ನಲ್ಲ, ಒಂದು ಪೋಸ್ಟ್ಗೆ ಸಂಬಳ ಬಂದು 29,000, ಇನ್ನೊಂದು ಪೋಸ್ಟ್ಗೆ 25,000 ರೂಪಾಯಿ ಸಂಬಳ ಇದೆ. ಸೊ ನೆಗ್ಲೆಕ್ಟ್ ಮಾಡಿಬಿಡಿ ದಯವಿಟ್ಟು, ನೀವು ಕಳ್ಕೊಳ್ಳೋದೇನಿಲ್ಲ. ಜಸ್ಟ್ ನೀವು ಅಪ್ಲೈ ಮಾಡಿದ್ರೆ ಸಾಕು, ನಿಮ್ಮ ಮೆರಿಟ್ ಲಿಸ್ಟಲ್ಲಿ ನಿಮ್ಮ ಒಂದು ಹೆಸರಲ್ಲೂ ಕೂಡ ಜಾಬ್ ಬಂದ್ರೂ ಬರ್ಬೋದು. ಸೊ ನೆಗ್ಲೆಕ್ಟ್ ಮಾಡಿಬಿಡಿ, ಅಪ್ಲೈ ಮಾಡಿ. ಇದು ಬಂದು ಪೋಸ್ಟ್ ಆಫೀಸ್ನಲ್ಲಿ ಕೆಲಸ ಆಗಿರುತ್ತೆ. ಈ ಗ್ರಾಮೀಣ ಡಕ್ ಸೇವಕ್ ಅಂತ ಅಂದ್ಬಿಟ್ಟು ಪ್ರತಿ ವರ್ಷ ಆಲ್ಮೋಸ್ಟ್ ತೊಗೊಂಡೇ ತಗೋತಾರೆ. ಪೋಸ್ಟ್ ಆಫೀಸ್ನಲ್ಲಿ ಈ ಒಂದು ರೆಕ್ರೂಟ್ಮೆಂಟ್ ನಡೀತಾ ಇರುತ್ತೆ. ಇದು ಬಂದು ಎರಡು ಪೋಸ್ಟ್ಗಳಿಗೆ ಕಾಲ್ ಮಾಡಿದ್ದಾರೆ. ಒಂದು ಬಂದು ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಅಂತ ಅಂದ್ಬಿಟ್ಟು BPM ಅಂತ ಹೇಳ್ತಾರೆ. ಇನ್ನೊಂದು ಬಂದು ABPM, ಅಂದರೆ ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಅಂತ ಅಂದ್ಬಿಟ್ಟು ಈ ಎರಡೂ ಪೋಸ್ಟ್ಗಳಿಗೂ ಕಾಲ್ ಮಾಡಿದ್ದಾರೆ. ಕರ್ನಾಟಕದಲ್ಲೂ ಕೂಡ ಕೆಲಸಗಳು ಇದ್ದಾವೆ. ಇನ್ನು ಕೆಲಸದ ರೀತಿ ಯಾವ ರೀತಿ ಅಂತಂದರೆ, ಬ್ರಾಂಚ್ ಪೋಸ್ಟ್ ಮಾಸ್ಟರ್ಗೆ ಆಯ್ಕೆ ಆದವರು ಅವ್ರಿಗೇನು ಕೆಲಸ ಮಾಡಬೇಕು ಅಂತಂದರೆ, ನಾರ್ಮಲ್ ನೀವು ಪೋಸ್ಟ್ ಆಫೀಸಲ್ಲಿ ನೋಡಿರ್ತೀರಲ್ಲ ಹಳ್ಳಿಗಳಲ್ಲಿ ಪೋಸ್ಟ್ ಮಾಸ್ಟರ್ಗಳ, ಸೇಮ್ ಅದೇ ಕೆಲಸ. ಪ್ರತಿದಿನದ ಪೋಸ್ಟಲ್ ಆಪ್ರೇಷನನ್ನು ನೋಡ್ಕೋಬೇಕು. ಆ ಬ್ರಾಂಚ್ ಪೋಸ್ಟ್ ಆಫೀಸ್ದೇನಿರುತ್ತೆ ಆ ಒಂದು ಪೋಸ್ಟ್ ಆಫೀಸ್ದು ಆಪ್ರೇಷನ್ಸ್ನ ನೋಡ್ಕೊಬೇಕು. ಜೊತೆಗೆ ಇಂಡಿಯನ್ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಅಂತ ಪ್ರತಿಯೊಂದು ಪೋಸ್ಟ್ ಆಫೀಸಲ್ಲೂ ಒಂದು ಬ್ಯಾಂಕ್ ಅಂತ ಮಾಡ್ಕೋತಾರೆ. ಅಂದರೆ ಪೋಸ್ಟ್ ಆಫೀಸ್ ಬ್ಯಾಂಕ್ ಅಂತ ಏನಿರುತ್ತೆ, ಅವರು ಆ ಒಂದು ಆಪ್ರೇಷನ್ಸನ್ನು ಕೂಡ ಬ್ರಾಂಚ್ ಪೋಸ್ಟ್ ಮಾಸ್ಟರು ನೋಡ್ಕೋಬೇಕಾಗತ್ತೆ. ಇನ್ನು ಸರ್ಕಾರದಿಂದ ಜನರಿಗೆ ಯಾವುದಾದ್ರು ಹೊಸ ಸೇವೆ ಏನಾದರೂ ಜಾರಿಗೆ ಬಂದರೆ ಅದರ ಮಾಹಿತಿಯನ್ನು ಜನರಿಗೆ ತಲುಪಿಸ್ಬೇಕು. ಇದು ಕೂಡ ಬ್ರಾಂಚ್ ಪೋಸ್ಟ್ ಮಾಸ್ಟರ್ನ ಕೆಲಸ ಆಗಿರುತ್ತೆ. ಜೊತೆಗೆ ಮೇಲ್ ತೊಗೊಳ್ಳೋದು, ಡಿಲಿವರಿ ಟೈಮ್ ಟು ಟೈಮ್ಗೆ ಆಗ್ತಾ ಇದೆಯಾ ಅನ್ನೋಂತಹ ಪ್ರತಿಯೊಂದು ಜವಾಬ್ದಾರಿ ಕೂಡ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಅವರದೇ ಆಗಿರುತ್ತೆ. ಇನ್ನು ಇವರಿಗೆ ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ನ ಅಸಿಸ್ಟೆಂಟಾಗಿ ಕೊಟ್ಟಿರ್ತಾರೆ, ಸಹಾಯಕರಾಗಿ. ಸೊ ಅವರ ಸಹಾಯವನ್ನು ಪಡೆದು ಕೆಲಸದ ಜವಾಬ್ದಾರಿಯನ್ನು ನಿರ್ವಹಿಸಬೇಕಾಗುತ್ತೆ. ಇದಿಷ್ಟು ಬ್ರಾಂಚ್ ಪೋಸ್ಟ್ ಮಾಸ್ಟರ್ನ ಕೆಲಸ ಆಗಿರುತ್ತೆ. ಬ್ರಾಂಚ್ ಪೋಸ್ಟ್ ಆಫೀಸ್ನ ಏನಾದರೂ ಆ ಒಂದು ಗ್ರಾಮದಲ್ಲಿ ಪೋಸ್ಟ್ ಆಫೀಸ್ ಅಂತ ಸರ್ಕಾರಿ ಬಿಲ್ಡಿಂಗ್ ಇಲ್ಲ ಅಂತಂದರೆ ಆ ಒಂದು ಬ್ರಾಂಚ್ ಪೋಸ್ಟ್ ಆಫೀಸ್ನ ಓಪನ್ ಮಾಡೋಕ್ಕೆ ರೆಸಿಡೆನ್ಸ್ ಕೂಡ ಇದು ನಮ್ಮ ಒಂದು ಸರ್ಕಾರನೇ ಒದಗಿಸ್ಕೊಡುತ್ತೆ. ಅದು ಬಾಡಿಗೆಗಾಗಿರ್ಬೋದು ಅಥವಾ ಬೇರೆ ರೀತಿಯಾಗಿ ಪ್ರತಿಯೊಂದು ಬಾಡಿಗೆ ಕೂಡ ಸರ್ಕಾರವೇ ಕಟ್ತಾ ಬರುತ್ತೆ. ಇನ್ನು ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಆಗಿ ಆಯ್ಕೆ ಆಗೋಂಥವರು ಯಾವ ಹಳ್ಳಿಗೆ ಪೋಸ್ಟಿಂಗ್ ಆಗುತ್ತೆ ಅದೇ ಹಳ್ಳಿಯಲ್ಲಿ ವಾಸ ಮಾಡಬೇಕಾಗತ್ತೆ. ಇದೊಂದು ಕಂಡೀಷನ್ ಇದೆ. ಇನ್ನು ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ನ ಕೆಲಸ ಬಂದು ಇವರು ಬಂದು ಸ್ಟ್ಯಾಂಪ್ಸ್ನ ಸೇಲ್ ಮಾಡೋವಂಥದ್ದು ಅಥವಾ ಸ್ಟೇಷನರಿ ಏನಾದರೂ ಪೋಸ್ಟ್ ಆಫೀಸ್ಗೆ ಬಂದಂಥದ್ದನ್ನ ಸೇಲ್ ಮಾಡೋವಂಥದ್ದಾಗಿರ್ಬೋದು. ಜೊತೆಗೆ ಇವೆಲ್ಲ ಏನು ಅಷ್ಟೇನು ಇರೋದಿಲ್ಲ ಬಿಡಿ, ಮುಖ್ಯವಾಗಿ ಒಂದು ಪತ್ರಗಳನ್ನು ಮನೆ ಮನೆಗೆ ತಲುಪಿಸುವಂಥ ಕೆಲಸ ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ದು ಆಗಿರುತ್ತೆ. ಜೊತೆಗೆ ಆ ಒಂದು ಪೋಸ್ಟ್ ಆಫೀಸ್ಗೆ ಬಂದ್ಬಿಟ್ಟು ಜನರೇನಾದರೂ ಅಂದರೆ ಪೋಸ್ಟ್ ಆಫೀಸ್ ಬ್ಯಾಂಕ್ಗೆ ಮನಿ ಡೆಪಾಸಿಟ್ ಮಾಡೋವಂಥದ್ದಾಗಿರ್ಬೋದು, ಈ ರೀತಿಯಾಗಿ ಏನಾದರೂ ಕೆಲಸಗಳಿದ್ದರೆ ಅದೆಲ್ಲವನ್ನು ಕೂಡ ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರೇ ನೋಡ್ಕೋಬೇಕಾಗತ್ತೆ. ಜೊತೆಗೆ ಅವರು ಕೂಡ ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರು ಕೂಡ ಆ ಒಂದು ಪೋಸ್ಟ್ ಆಫೀಸ್ ಏರಿಯಾ ಏನಿದೆ ಆ ಏರಿಯಾದಲ್ಲೇ ವಾಸ ಮಾಡಬೇಕಾಗತ್ತೆ. ಇನ್ನು ಸಂಬಳ ಬಂದು ಆಗಲೇ ಹೇಳ್ದಂಗೆ ಬ್ರಾಂಚ್ ಪೋಸ್ಟ್ ಮಾಸ್ಟರ್ಗೆ 12,000 ರಿಂದ 29,380 ರೂಪಾಯಿವರೆಗೆ ಸಂಬಳ ಇರುತ್ತೆ. ಇನ್ನು ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ಗೆ 10,000 ರಿಂದ 24,470 ರೂಪಾಯಿವರೆಗೆ ಸಂಬಳ ಪ್ರತಿ ತಿಂಗಳು ಬರ್ತಾ ಹೋಗುತ್ತೆ. ಇನ್ನು ವಯಸ್ಸಿನ ಮಿತಿ ಬಂದು
ಮಿನಿಮಮ್ 18 ವರ್ಷ ವಯಸ್ಸಾಗಿರಬೇಕು, ಮ್ಯಾಕ್ಸಿಮಮ್ ಬಂದು 40 ವರ್ಷ ವಯಸ್ಸಾಗಿರಬೇಕು. ಇದು ಜನರಲ್ಲು, ಮಿನಿಮಮ್ 18 ವರ್ಷ ಮ್ಯಾಕ್ಸಿಮಮ್ 40 ವರ್ಷ ಇರೋರು ಯಾರು ಬೇಕಾದರೂ ಅಪ್ಲೈ ಮಾಡ್ಬೋದು. ಇದರ ಜೊತೆಗೆ ಎಸ್ ಸಿ ಎಸ್ ಟಿ ಅವರಿಗೆ 5 ವರ್ಷ ರಿಲ್ಯಾಕ್ಸೇಷನ್ ಇರುತ್ತೆ, ಒ ಬಿ ಸಿ ಅವ್ರಿಗೆ 3 ವರ್ಷ ರಿಲ್ಯಾಕ್ಸೇಷನ್ ಇರುತ್ತೆ. ಅಂದರೆ 40+5 ವರ್ಷವರೆಗೂ 45 ವರ್ಷದವರೆಗೂ ಎಸ್ ಸಿ ಎಸ್ ಟಿ ಅವರು ಅಪ್ಲೈ ಮಾಡ್ಬೋದು, 43 ವರ್ಷದವರೆಗೂ ಒ ಬಿ ಸಿ ಅವರು ಅಪ್ಲೈಯನ್ನು ಮಾಡ್ಬೋದು. ಇದ್ರ ಜೊತೆಗೆ ಪರ್ಸನ್ ವಿತ್ ಡಿಸೇಬಿಲಿಟೀಸ್ ಅಂದರೆ ವಿಶೇಷಚೇತನರು ಏನಿರ್ತಾರೆ ಅವರು, ಅವರಿಗೆ 40 ವರ್ಷ ಜೊತೆಗೆ ಪ್ಲಸ್ 10 ವರ್ಷ ರಿಲ್ಯಾಕ್ಸೇಷನ್ ಇರುತ್ತೆ, ವಯಸ್ಸಿನ ಮಿತಿಯಲ್ಲಿ ಸಡಿಲಿಕೆ ಇರುತ್ತೆ. ಜೊತೆಗೆ ಪರ್ಸನ್ ವಿತ್ ಡಿಸೇಬಿಲಿಟೀಸ್ ಅವರೇನಾದರೂ ಒ ಬಿ ಸಿಗೆ ಹಿಂದುಳಿದ ವರ್ಗಗಳಿಗೆ ಸೇರಿದರೆ ಅವರಿಗೆ 13 ವರ್ಷ ಒಂದು ವಯಸ್ಸಿನ ಮಿತಿಯಲ್ಲಿ ಸಡಿಲಿಕೆ ಇರುತ್ತೆ. ಇನ್ನು ಪರ್ಸನ್ ವಿತ್ ಡಿಸೇಬಿಲಿಟೀಸ್ ಅಂದರೆ ವಿಶೇಷಚೇತನರು ಎಸ್ ಸಿ ಎಸ್ ಟಿ ಅವ್ರಿಗೆ ಏನಾದರೂ ಸೇರಿದರೆ ಅವ್ರಿಗೆ 15 ವರ್ಷದವರೆಗೂ ಕೂಡ ರಿಲ್ಯಾಕ್ಸೇಷನ್ ಇರುತ್ತೆ. ಇನ್ನು ಎಜುಕೇಷನಲ್ ಕ್ವಾಲಿಫಿಕೇಷನ್ ಬಂದು ಎಸ್ ಎಲ್ ಸಿ ಪಾಸಾಗಿರ್ಬೇಕಷ್ಟೆ, ಇದು ಬಿಟ್ಟರೆ ಇನ್ನೇನು ಯಾವುದೇ ರೀತಿಯಾದಂತಹ ಕ್ವಾಲಿಫಿಕೇಷನ್ ಇಲ್ಲ. ಜನ್ರಲ್ ಆಗಿ ಕಂಪ್ಯೂಟರ್ ನಾಲೆಡ್ಜ್ ಇದ್ದರೆ ಒಳ್ಳೆಯದು, ಅದೇನಿಲ್ಲ, ಪ್ರಾಕ್ಟೀಸ್ ಮಾಡಿಕೊಂಡ್ರೆ 1 ತಿಂಗಳಲ್ಲಿ ಕಲ್ತ್ಕೋಬೋದು. ಜೊತೆಗೆ ಸೈಕ್ಲಿಂಗ್ದು ಒಂದು ಬರಬೇಕು, ಸೈಕಲ್ ಓಡಿಸೋದಕ್ಕೆ ಬರಬೇಕಾಗತ್ತೆ. ಇನ್ನು ಅಪ್ಲಿಕೇಶನ್ ಬಂದು ಆನ್ಲೈನಲ್ಲೇ ಅಪ್ಲೈ ಮಾಡಬೇಕು. ಇನ್ನು ಆನ್ಲೈನ್ ಬಿಟ್ಟು ಬೇರೆ ರೀತಿಯ ಕೆಲಸ ತಗೊಳ್ಳೋಕ್ಕೆ ಸಾಧ್ಯವೇ ಇಲ್ಲ, ಯಾಕಂದರೆ ಇದೆಲ್ಲವೂ ಕೂಡ ಮೆರಿಟ್ ಲಿಸ್ಟ್ನ ಶಾರ್ಟ್ ಲಿಸ್ಟ್ ಮಾಡೋದು, ಎಲ್ಲ ಕಂಪ್ಯೂಟರೈಸ್ಡ್ ಆಗಿರುತ್ತೆ. ಸೊ ಬೇರೆ ಎಲ್ಲೂ ಕೂಡ ನಿಮಗೆ ಕೆಲಸ ಸಿಗಲ್ಲ, ಆನ್ಲೈನಲ್ಲೇ ಅಪ್ಲೈ ಮಾಡಬೇಕು. ಆನ್ಲೈನಲ್ಲೇ ನೀವು ಒಂದು ನೋಟಿಫಿಕೇಷನ್ ಎಲ್ಲವೂ ಕೂಡ ನಿಮ್ಮ ಒಂದು ಮೇಲ್ ಐ ಡಿ ಮೊಬೈಲ್ ನಂಬರ್ಗೆ ನಿಮಗೆ ಇನ್ಫಾರ್ಮೇಷನ್ ಬರ್ತಾ ಹೋಗುತ್ತೆ. ಆಗಲೇ ಹೇಳ್ದಂಗೆ ಸೆಲೆಕ್ಷನ್ ಪ್ರೊಸೆಸ್ ಬಂದು ನಿಮ್ಮ ಒಂದು ಎಸ್ ಎಲ್ ಸಿ ಮಾರ್ಕ್ಸ್ ಲಿಸ್ಟು, ಆ ಒಂದು ಮೆರಿಟ್ ಲಿಸ್ಟ್ ಮೇಲೆ ಶಾರ್ಟ್ ಲಿಸ್ಟ್ ಆಗುತ್ತೆ. ಇನ್ನು ಇದಕ್ಕೆ ಮುಖ್ಯವಾಗಿ ಬೇಕಾಗಿರೋದು ನಿಮ್ಮ ಒಂದು ಮೊಬೈಲ್ ನಂಬರು, ಮೇಲ್ ಐ ಡಿ ಕರೆಕ್ಟಾಗಿ ಕೊಟ್ಟು ಫಸ್ಟು ರಿಜಿಸ್ಟರ್ ಆಗಬೇಕಾಗತ್ತೆ ಆನ್ಲೈನಲ್ಲಿ, ಹೇಗೆ ಅಪ್ಲೈ ಮಾಡೋದಂತ ಕೂಡ ತಿಳಿಸ್ತೀನಿ ನಿಮಗೆ. ಇನ್ನು ಶಾರ್ಟ್ ಲಿಸ್ಟ್ ಆಗೋವಂತಹ ಕ್ಯಾಂಡಿಡೇಟ್ ಒಂದ್ಸತಿ ಫಿಸಿಕಲ್ ಆಗಿ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಮಾಡಿಸ್ಕೋಬೇಕಾಗುತ್ತೆ. ಆವಾಗ ಮಾರ್ಕ್ಸ್ ಕಾರ್ಡು, ಐ ಡಿ ಕಾರ್ಡು, ಕ್ಯಾಸ್ಟ್ ಸರ್ಟಿಫಿಕೇಟ್ ಈ ರೀತಿಯಾಗಿ ಏನೇನು ಡಾಕ್ಯುಮೆಂಟ್ಸ್ ಬೇಕೋ ಅದನ್ನು ಕೂಡ ನಿಮಗೆ ಮೇಲ್ ಮಾಡ್ತಾರೆ, ಅದೆಲ್ಲವನ್ನು ತೊಗೊಂಡೋಗಿ ಸಬ್ಮಿಟ್ ಮಾಡಿದ್ರೆ ನೀವು ಕೆಲಸಕ್ಕೆ ಜಾಯ್ನ್ ಆಗ್ಬೋದು. ಮೊದಲನೇದಾಗಿ ನೀವು ಬಂದು ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ. ರಿಜಿಸ್ಟರ್ ಮಾಡಿಕೊಂಡು ನೆಕ್ಸ್ಟು ಈ ಒಂದು ಕೆಲಸಕ್ಕೆ ಅಪ್ಲೈನ ಮಾಡಬೇಕಾಗುತ್ತೆ. ಸಿಂಪಲ್ ಪ್ರೊಸೀಜರ್ ತೋರಿಸ್ತೀನಿ ನಿಮಗೆ. ಫೀಸ್ ಬಂದು 100 ರೂಪಾಯಿ ಫೀಸ್ ಇರುತ್ತೆ, ಒಂದು ಅಪ್ಲಿಕೇಶನ್ ಫೀಸು ಈ ಕೆಲಸಕ್ಕೆ ಅಪ್ಲೈ ಮಾಡಬೇಕಂದ್ರೆ 100 ರೂಪಾಯಿ ಇರುತ್ತೆ. ಎಸ್ ಸಿ ಎಸ್ ಟಿ ಅವ್ರಿಗೆ ಯಾವುದೇ ರೀತಿಯಾದಂತಹ ಫೀಸ್ ಇರಲ್ಲ, ಜೊತೆಗೆ ಹೆಣ್ಮಕ್ಳಿಗೆ ಯಾವುದೇ ರೀತಿಯಾದಂತಹ ಫೀಸ್ ಇರಲ್ಲ. ಜನರಲ್ ಮಾಮೂಲಿ ಹುಡುಗರು ಮಾತ್ರ 100 ರೂಪಾಯಿ ಕಟ್ಟಬೇಕಾಗತ್ತೆ. ಎಸ್ ಸಿ ಎಸ್ ಟಿ ಅಲ್ಲದೇ ಇರೋವಂಥವ್ರು 100 ರೂಪಾಯಿ ಫೀಸನ್ನು ಕಟ್ಟಬೇಕಾಗತ್ತೆ. ಫೀಸು ಯಾವುದೇ ಕಾರಣಕ್ಕೂ ರೀಫಂಡ್ ಆಗೋದಿಲ್ಲ. ಸೊ 100 ರೂಪಾಯಿ ಎಲ್ಲೋ ಕಳ್ಕೊತೀರಾ, ಬಟ್ ಅಪ್ಲೈ ಮಾಡಿ, ನೆಗ್ಲೆಕ್ಟ್ ಮಾಡಬೇಡಿ, ಇದೊಂದು ಜಾಬ್ಗೆ ಅಪ್ಲೈ ಮಾಡಿ. ಲಾಸ್ಟ್ ಡೇಟ್ ಬಂದು ಆಗಸ್ಟ್ 5ನೇ ತಾರೀಕು ಲಾಸ್ಟ್ ಡೇಟ್ ಇದೆ ಅಪ್ಲೈ ಮಾಡಲಿಕ್ಕೆ. ಕರೆಕ್ಷನ್ ಮಾಡಲಿಕ್ಕೆ ಅಂದರೆ ಅಪ್ಲಿಕೇಶನ್ ಏನಾದರೂ ತಪ್ಪಾಗ್ಬಿಟ್ಟಿದೆ, ಮಿಸ್ ಆಗಿ ಅಂತಂದರೆ ಕರೆಕ್ಷನ್ ಕೂಡ ಮಾಡ್ಬೋದು. ಅದು 6ನೇ ತಾರೀಕಿಂದ 8ನೇ ತಾರೀಕು 2 ದಿನಗಳ ಕಾಲ ನೀವು ಕರೆಕ್ಷನನ್ನು ಮಾಡ್ಕೋಬೋದು. ಸೊ ಕರೆಕ್ಷನ್ ಮಾಡೋ ಥರ ತಪ್ಪೇನು ಮಾಡಬೇಡಿ, ಶುರುವಿನಲ್ಲೇ ನೀಟಾಗಿ ನೋಡಿಕೊಂಡು ಅಪ್ಲೈ ಮಾಡಿ. ಸ್ವಲ್ಪ ಸಿಂಪಲ್ ಸ್ಟೆಪ್ಸ್ ಅಷ್ಟೇ, ನಿಮ್ಮ ಒಂದು ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್, ಐ ಡಿ ಕಾರ್ಡನ್ನು ಅಪ್ಲೈ ಮಾಡೋವಂಥದ್ದಷ್ಟೇ. ಸೊ ನೋಡ್ಕೊಂಡು ಅಪ್ಲೈ ಮಾಡಿ. 5ನೇ ತಾರೀಕು ಆಗಸ್ಟ್ 5ನೇ ತಾರೀಕು ಲಾಸ್ಟ್ ಡೇಟ್ ಇದೆ. ಹೇಗೆ ಅಪ್ಲೈ ಮಾಡೋದು ಅಂತಂದ್ಬಿಟ್ಟು ತಿಳಿಸ್ತೀನಿ ನಿಮಗೆ. ಪಕ್ಕದಲ್ಲಿ ನಿಮಗೆ ಸ್ಕ್ರೀನಲ್ಲಿ ಬರ್ತಾ ಹೋಗುತ್ತೆ. ಮೊದಲನೇದಾಗಿ ನೀವು ಇಂಡಿಯನ್ ಪೋಸ್ಟ್ನ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಬೇಕಾಗತ್ತೆ. ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಫಸ್ಟ್ ಒನ್ನೇ INDIA ಇಂಡಿಯಾ ಪೋಸ್ಟ್ GDSonline.gov.in. ಈ ಒಂದು ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ, ಲಿಂಕ್ ಕ್ಲಿಕ್ ಮಾಡಿದ್ರೆ ಸಾಕು, ನೇರವಾಗಿ ನೀವು ಹೋಗ್ಬೋದು. ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿಯಾದಂಥ ಸ್ಕ್ರೀನ್ ಓಪನ್ ಆಗುತ್ತೆ. ಈ ರೀತಿ ಸ್ಕ್ರೀನಲ್ಲಿ ಇಲ್ಲಿ ಲೆಫ್ಟ್ ಸೈಡ್ ಬನ್ನಿ, ಲೆಫ್ಟ್ ಸೈಡ್ನಲ್ಲಿ Stage 1 ರಿಜಿಸ್ಟ್ರೇಷನ್ ಅಂತ ಇದೆಯಲ್ಲ, ಈ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಮತ್ತೆ ಇಲ್ಲಿ ರಿಜಿಸ್ಟ್ರೇಷನ್ ಅಂತ ಇರುತ್ತಲ್ಲ, ಫಸ್ಟ್ ಒನ್ನು ಆ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಈ ರೀತಿಯಾದಂಥ ಸ್ಕ್ರೀನ್ ಬರುತ್ತೆ. ಇಲ್ಲಿ ನೀವು ಮೊದಲನೇದಾಗಿ ಇಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರನ್ನು ಕೊಡಬೇಕಾಗತ್ತೆ. ನೆಕ್ಸ್ಟ್ ನಿಮ್ಮ ಒಂದು ಇಮೇಲ್ ಐಡಿಯನ್ನು ಕೊಡಬೇಕಾಗತ್ತೆ, ಮತ್ತು ನಿಮ್ಮ ಒಂದು ಹೆಸರನ್ನು ನಿಮ್ಮ ಒಂದು ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡಲ್ಲಿ ಏನಿತ್ತು ಅದೇ ರೀತಿಯಾಗಿ ಕೊಡಿ. ಆಮೇಲೆ ಫಾದರ್ ನೇಮ್ ಅಥವಾ ಮದರ್ ನೇಮನ್ನು ಸೇಮ್ ನಿಮ್ಮ ಒಂದು ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡಲ್ಲಿ ಏನಿತ್ತು ಅದೇ ರೀತಿಯಾಗಿ ಕೊಡಿ. ಆನಂತರ ನಿಮ್ಮ ಒಂದು ಡೇಟ್ ಆಫ್ ಬರ್ತು, ಜೆಂಡರು, ಕಮ್ಯುನಿಟಿ, ಸರ್ಕಲ್ ಇನ್ ವಿಚ್ ಸೆಕೆಂಡರಿ ಸ್ಕೂಲ್ ಪಾಸ್ ಡೇ, ಪ್ರತಿಯೊಂದನ್ನು ಕೂಡ ನಿಮ್ಗೆ ಗೊತ್ತಾಗುತ್ತೆ. ಇಲ್ಲಿ ಆಪ್ಷನ್ ಇದೆ ನೋಡಿ, ಇಲ್ಲಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಪ್ರತಿಯೊಂದು ಅಲ್ಲೇ ತೋರಿಸ್ತಾ ಹೋಗುತ್ತೆ. ಕೊಟ್ಟ ಮೇಲೆ ಸಬ್ಮಿಟ್ ಕೊಡಿ.
ಸಬ್ಮಿಟ್ ಕೊಟ್ಟ ಮೇಲೆ ನಿಮಗೆ ಒಂದು ರಿಜಿಸ್ಟ್ರೇಷನ್ ನಂಬರ್ ಅಂತ ಬರುತ್ತೆ. ಆ ರಿಜಿಸ್ಟ್ರೇಷನ್ ನಂಬರ್ನ ಸೇಫ್ಟಿಯಾಗಿ ಬರೆದಿಟ್ಕೊಳ್ಳಿ, ಮರಿಬೇಡಿ, ಬರೆದಿಟ್ಕೊಳ್ಳಿ. ಅದಾದ ಮೇಲೆ ನೀವು ಇಲ್ಲಿ ಸ್ಟೇಜ್ ಟೂ ಅಂತ ಇದೆ ನೋಡಿ, ಸ್ಟೇಜ್ ಟೂಲಿ ಅಪ್ಲೈ ಆನ್ಲೈನ್ ಅಂತ ಇದೆಯಲ್ಲ ನೋಡಿ, ಇಲ್ಲಿದೆಯಲ್ಲ, ಈ ಸ್ಟೇಜ್ ಟೂ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನೀವು ಇಲ್ಲಿ ಅಪ್ಲೈ ಅಪ್ಲಿಕೇಶನ್ ಸ್ಟೇಟಸ್ ಅಂತಿರುತ್ತಲ್ಲ, ಮೊದಲನೇದಾಗಿ ಅಪ್ಲೈ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನೀವು ಅಲ್ಲಿ ರಿಜಿಸ್ಟರ್ ಆಗ್ತಿರಲ್ಲ ಫಸ್ಟ್ ಸ್ಟೇಜಲ್ಲಿ, ಆಗ ಒಂದು ರಿಜಿಸ್ಟ್ರೇಷನ್ ನಂಬರ್ ಬರುತ್ತೆ. ಆ ನಂಬರನ್ನು ನೀವಿಲ್ಲಿ ಟೈಪ್ ಮಾಡಬೇಕಾಗತ್ತೆ. ಆ ರಿಜಿಸ್ಟ್ರೇಷನ್ ನಂಬರ್ನ ಮರಿದೇ ನೀಟಾಗಿ ಬರೆದಿಟ್ಕೊಳ್ಳಿ, ಮರ್ತೋದ್ರೂ ಕೂಡ ಮೊಬೈಲ್ ನಂಬರ್ ಕೊಟ್ಟು ತೊಗೋಬೋದು, ಬಟ್ ಬರೆದಿಟ್ಕೊಳ್ಳಿ. ನೆಕ್ಸ್ಟು ಸರ್ಕಲ್ ಅಪ್ಲೈಯಿಂಗ್ ಫಾರ್ ಅಂತ ಇದೆಯಲ್ಲ, ಇದು ಕರ್ನಾಟಕ ಕೊಡಿ, ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಬನ್ನಿ, ಇಲ್ಲಿ ಬಂದು ಕರ್ನಾಟಕ ಅಂದಿದೆಯಲ್ಲ, ಕರ್ನಾಟಕ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಸಬ್ಮಿಟ್ ಕೊಡಿ. ಇದು ಏನೇ ನಿಮಗೆ ಅಪ್ಡೇಟ್ಸ್ ಇದ್ರೂ, ನೀವೇನು ಶುರುವಿನಲ್ಲಿ ಮೇಲ್ ಐ ಡಿ ಮೊಬೈಲ್ ನಂಬರ್ ಕೊಟ್ಟಿರ್ತೀರಲ್ಲ, ಅದೇ ಮೇಲ್ ಐ ಡಿ ಮೊಬೈಲ್ ನಂಬರ್ಗೆ ನಿಮಗೆ ಅಫಿಷಿಯಲಾಗಿ ಪ್ರತಿಯೊಂದು ನೋಟಿಫಿಕೇಷನ್ ಆಗಿರ್ಬೋದು, ಡೀಟೇಲ್ಸ್ ಆಗಿರ್ಬೋದು, ಪ್ರತಿಯೊಂದು ಕೂಡ ನಿಮಗೆ ನಿಮ್ಮ ಒಂದು ಮೇಲ್ ಐ ಡಿಗೆ ಬರುತ್ತೆ, ನಿಮ್ಮ ಒಂದು ಮೊಬೈಲ್ ನಂಬರ್ಗೆ ಬರುತ್ತೆ. ಒಂದೇ ಮೊಬೈಲ್ ನಂಬರನ್ನು ಇಬ್ಬಿಬ್ಬರು ಯೂಸ್ ಮಾಡಬೇಡಿ. ಈಗ ಒಂದೇ ಮನೇಲಿ ಇಬ್ಬರು ಇರ್ತೀರ ಅಂತ ಅಂದ್ಕೊಳ್ಳಿ, ಇಬ್ಬರು ಅಪ್ಲೈ ಮಾಡಬೇಕು ಅಂತಂತಂದರೆ ಇಬ್ಬರಿಬ್ಬರು ಕೂಡ ಒಂದೇ ಮೊಬೈಲ್ ನಂಬರನ್ನು ಯೂಸ್ ಮಾಡಬೇಡಿ. ಒಬ್ರಿಗೆ ಒಂದು ಸತಿ ತಗೊಂಡ್ಮೇಲೆ ಅದು ಮೊಬೈಲ್ ನಂಬರ್ ಇನ್ನೊಂದು ಸತಿ ಯಾರಿಗೂ ಕೂಡ ತಗೊಳ್ಳೋದಿಲ್ಲ. ಆ ಕಾರಣಕ್ಕೋಸ್ಕರ ಇಬ್ಬರು ಅಪ್ಲೈ ಮಾಡೋದಾದರೆ ಬೇರೆ ಬೇರೆ ನಂಬರ್ ಕೊಟ್ಟು ಅಪ್ಲೈಯನ್ನು ಮಾಡ್ಬೋದಾಗಿದೆ. ಆನ್ಲೈನ್ ಪೇಮೆಂಟ್ ಕೂಡ ನೆಕ್ಸ್ಟ್ ಪೇಮೆಂಟ್ ಗೇಟ್ ವೇ ತೋರಿಸುತ್ತೆ. ನಾನು ಅಪ್ಲೈ ಮಾಡ್ತಾ ಇಲ್ಲ, ಸುಮ್ಮನೆ ಒಂದು ಅಪ್ಲಿಕೇಶನ್ ಹಾಕಿದ್ರೆ ಅಕಸ್ಮಾತ್ ನನಗಿರೋ ಮಾರ್ಕ್ಸ್ ಏನಂತ ಮಾರ್ಕ್ಸ್ ಇಲ್ಲ, ಮಾರ್ಕ್ಸ್ಗೆ ಅಕಸ್ಮಾತ್ ಅದು ಸೆಲೆಕ್ಷನ್ ಪ್ರೊಸೀಜರ್ ಶಾರ್ಟ್ ಲಿಸ್ಟ್ ಆದರೆ ಬೇರೆ ಯಾರಿಗೋ ಸುಮ್ಮನೆ ಒಂದು ಕೆಲಸ ವೇಸ್ಟ್ ಆಗುತ್ತಲ್ಲ, ಆ ಕಾರಣಕ್ಕೋಸ್ಕರ ಅಪ್ಲೈ ಮಾಡಿಲ್ಲ ನಾನು. ಸೊ ನೆಕ್ಸ್ಟ್ ಪೇಮೆಂಟ್ ಗೇಟ್ ವೇ ಬರುತ್ತೆ, ಆನ್ಲೈನಲ್ಲೇ ನೀವು ಪೇಮೆಂಟನ್ನು ಮಾಡ್ಬೋದು. ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ ನಿಧಾನವಾಗಿ ನೋಡಿಕೊಂಡು ಟೈಮ್ ಇದೆ. ನೋಟಿಫಿಕೇಷನ್ ಕೂಡ ನಾನು ಲಿಂಕನ್ನು ಹಾಕಿರ್ತೀನಿ, ಫಸ್ಟ್ ನೋಟಿಫಿಕೇಷನ್ನ ನೀಟಾಗಿ ನೋಡ್ಕೊಳ್ಳಿ, ಓದ್ಕೊಂಡು ನೆಕ್ಸ್ಟ್ ಅಪ್ಲೈ ಮಾಡಿ. ನೆಗ್ಲೆಕ್ಟ್ ಮಾಡಬೇಡಿ ದಯವಿಟ್ಟು. 100 ರೂಪಾಯಿ ದೊಡ್ಡ ಅಮೌಂಟೇ, ಅದೇನು ಚಿಕ್ಕ ಅಮೌಂಟ್ ಅಂತ ಹೇಳ್ತಾ ಇಲ್ಲ ನಾನು, ಬಟ್ ಆದರೆ ಅಪ್ಲೈ ಮಾಡಿ, ಬೇರೆ ಎಲ್ಲೋ ಖರ್ಚಾಗ್ಬಿಟ್ಟಿರುತ್ತೆ. ಆ ಅಮೌಂಟನ್ನು ಇಲ್ಲಿ ನಿಮ್ಮೊಂದು ಎಸ್ ಎಲ್ ಸಿ ಮಾರ್ಕ್ಸ್ ಮೇಲೆ ಸಿಕ್ಕಿದ್ರು ಖಂಡಿತವಾಗ್ಲೂ ಸಿಗ್ಬೋದು. ಸಿಕ್ಕಿದ್ರೆ ಒಳ್ಳೆ ಸ್ಯಾಲ್ರಿ ಇದೆ, ಜೊತೆಗೆ ಫೆಸಿಲಿಟಿ ಕೂಡ ಚೆನ್ನಾಗಿರುತ್ತೆ. ಆ ಕಾರಣಕ್ಕೋಸ್ಕರ ಅಪ್ಲೈ ಮಾಡಿ. ಇದಿಷ್ಟು ಇವತ್ತಿನ ವಿಡಿಯೋ. ಡಿಸ್ಕ್ರಿಪ್ಷನಲ್ಲಿ ಆನ್ಲೈನಲ್ಲಿ ಅಪ್ಲೈ ಮಾಡುವಂತಹ ಲಿಂಕು ಜೊತೆಗೆ ನೋಟಿಫಿಕೇಷನ್ ಲಿಂಕ್ ಎರಡನ್ನು ಕೂಡ ಕೊಟ್ಟಿರ್ತೀನಿ, ನೀವು ಆರಾಮ್ಸೆ ಓದ್ಕೊಂಡು ಅಪ್ಲೈಯನ್ನು ಮಾಡಿ. ಇದಿಷ್ಟು ಇವತ್ತಿನ ವಿಡಿಯೋ. ಮಾಹಿತಿ ಉಪಯುಕ್ತ ಆಗಿತ್ತು ಅಂತ ಅನ್ಸಿದ್ರೆ ಆಕೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.